अंगनवाड़ी नौकरर संघद राज्याध्यक्ष एस वरलक्ष्मी अंगनवाड़ी नौकररु जनवरी तिंगळल्लि हम्मिकोंडिरुव होराटगळ कुरितु पत्रिका गोष्ठियन्नु हम्मिकोंडिद्दरु। ಜನವರಿ 10ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿ ನೇತೃತ್ವದಲ್ಲಿ ಅನಿರ್ದಿಷ್ಟವಾದಂತ ಹೋರಾಟಗಳಿಗೆ ಹೋಗ್ತಾ ಇದ್ದೀವಿ। ಈ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ ನೂತನ ಶಿಕ್ಷಣ ನೀತಿಯಿಂದ ಅಂಗನವಾಡಿ ಕೇಂದ್ರಕ್ಕೆ ಬರ್ತಕ್ಕಂತ ಮಕ್ಕಳು ಏನಿದ್ದಾರೆ ಅದಕ್ಕೆ ಪ್ರತ್ಯೇಕವಾದಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆ। ನಾವು ಅದನ್ನ ವಿರೋಧಿಸ್ತಾ ಇದ್ದೀವಿ। ಈಗ ಅಂಗನವಾಡಿ ಕೇಂದ್ರಗಳಲ್ಲಿ 3 ವರ್ಷದ ಮಕ್ಕಳು ಮಾತ್ರ ಉಳಿತಾರೆ, 4ರಿಂದ 5 ವರ್ಷದ ಮಕ್ಕಳು ಬಾಲವಾಟಿಕ ಅನ್ನುವಂತ ಇನ್ನೊಂದು ವ್ಯವಸ್ಥೆಯನ್ನ ತರಲಿಕ್ಕೆ ಮತ್ತು 5 ವರ್ಷ 6 ತಿಂಗಳು ಆದ ಕೂಡಲೇ ಆ ಮಗು 1ನೇ ತರಗತಿಗೆ ಹೋಗಬೇಕು ಅಂತಕಂತ ಶಿಫಾರಸು ಇದೆ। ಸೋ ಈ ಶಿಫಾರಸು ಮಕ್ಕಳ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತದೆ ಮತ್ತು ರೂಢಿಗತವಲ್ಲದ ಶಿಕ್ಷಣ ಇವತ್ತು ಕೇಂದ್ರ ಸರ್ಕಾರದ ಒಂದು ಏನು ಅಂತಿಮಗೊಳಿಸಿದಂತ ಕರಿಕುಲಂಗಳನ್ನು ಅಂಗನವಾಡಿಗಳಲ್ಲಿ ಇವತ್ತು ಬೋಧನೆ ಮಾಡಲಾಗ್ತಾ ಇದೆ ರೂಢಿಗತವಲ್ಲದ ಶಿಕ್ಷಣವನ್ನು। ಆದರೆ ಇವತ್ತು ಆ ಶಿಕ್ಷಣದ ಬದಲಿಗೆ ಅವರು ಔಪಚಾರಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಎನ್ಇಪಿ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ। ಆ ರೀತಿಯಲ್ಲಿ ಶಿಕ್ಷಣ ಕೊಡೋದ್ರಿಂದಾಗಿ ಮಕ್ಕಳ ಮಾನಸಿಕ ಬೆಳವಣಿಗೆಯ ಮೇಲೆ ಅದು ಪರಿಣಾಮ ಬೀರೋದ್ರಿಂದ ನಾವು ಈ ಎನ್ಇಪಿ ಅನ್ನು ಆ ರೀತಿಯಲ್ಲಿ ಮಾಡಬಾರದು ಅಂತ ಹೇಳಿ ಒತ್ತಾಯ ಮಾಡಿ 3 ಟು 6 ಇಯರ್ ಮಕ್ಕಳಿಗೆ ಈಗ ಯಾವ ವ್ಯವಸ್ಥೆ ಅಂಗನವಾಡಿಗಳಲ್ಲಿ ಇದವೋ ಅದೇ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಮತ್ತು ಬಲಿಷ್ಠಪಡಿಸಬೇಕು ಅಂತ ಹೇಳಿ ನಾವು ಈ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ। ಮತ್ತು ಈ ಹೋರಾಟದ ಇನ್ನೊಂದು ಪ್ರಮುಖ ಉದ್ದೇಶ 339 ಕೋಟಿ ರೂಪಾಯಿ ಅಂಗನವಾಡಿ ನೌಕರರಿಗೆ ಸೇವಾ ಜೇಷ್ಠತೆ ಅಂಗನವಾಡಿ ಸಹಾಯಕಿ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಅವರಿಗೆ ಹೆಚ್ಚುವರಿ ಗೌರವಧನ ಮತ್ತು ಯುವ ಪೆನ್ಷನ್ ಗೆ ಸಂಬಂಧಪಟ್ಟಂತ ಒಂದು ಹಣವನ್ನ ಅದರಲ್ಲಿ ರೆಕಮೆಂಡ್ ಮಾಡಿದ್ದಾರೆ। ಹೋದ ವರ್ಷನೇ ಸರ್ಕಾರ ಈ ಒಂದು ಅನುದಾನವನ್ನ ನಮಗೆ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ಕೂಡ ಕೊಡದೇ ಇರುವಂತದನ್ನ ವಿರೋಧಿಸಿ ಜನವರಿ 10ರಿಂದ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಕೂಡ ಬೆಂಗಳೂರಿನ ಒಂದು ರಾಜಧಾನಿಗೆ ಬರ್ತಾ ಇದ್ದಾರೆ। ಬಂದು ನಾವು ಅಲ್ಲಿ ಮುಖ್ಯಮಂತ್ರಿ ಮನೆ ಚಲೋವನ್ನ ಮಾಡ್ತಾ ಇದ್ದೀವಿ। ಸೋ ಅದಕ್ಕಾಗಿ ಮುಖ್ಯಮಂತ್ರಿಗಳು ಕೂಡಲೇ ಎಚ್ಚೆತ್ತುಕೊಂಡು ನಾವಿಟ್ಟಿರುವಂಥ ಸುಮಾರು 27 ಬೇಡಿಕೆಗಳೇನಿದ್ದಾವೆ ಆ 27 ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದನ್ನು ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ।